ಎಸ್ ಮತ್ತೊಂದು ಕಡೆ ಇನ್ನೇನು ಇಂಡಿಪೆಂಡೆನ್ಸ್ ಡೇಗೆ ಕೆಲವೇ ದಿನ ಬಾಕಿ ಇದೆ ಈ ನಡುವೆ ಕೆಲವಾರು ವಿವಾದಗಳು ಕೂಡ ಆಗಾಗ ಕೇಳಿ ಬರ್ತಾ ಇದೆ ಇನ್ನು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಆರಿಸ್ಬೇಕಾ ಬೇಡವಾ ಇದು ಒಂದು ರೀತಿಯ ಗೊಂದಲ ವಿವಾದ ಅನ್ನೋದಕ್ಕಿಂತ ಬೇಕಂತಲೇ ರಾಜಕೀಯ ಆಗ್ತಾ ಇದೆಯಾ ಅನ್ನೋ ಒಂದು ಮಾತನ್ನು ಹೇಳ್ಬೋದು ರೀ ಯಾವ ಮೈದಾನ ಆದ್ರೇನು ರೀ ರಾಷ್ಟ್ರಧ್ವಜ ಆರಿಸೋದಕ್ಕೆ ಅದು ಈದ್ಗಾ ಮೈದಾನ ಆಗಿರ್ಬೋದು ಅಥವಾ ಆಟದ ಮೈದಾನ ಆಗಿರ್ಬೋದು ನಮ್ಮ ಮನೆ ಆಗಿರ್ಬೋದು ರಾಷ್ಟ್ರಧ್ವಜವನ್ನು ಎಲ್ಲಿ ಬೇಕಾದರೂ ಆರಿಸ್ಬಹುದು ಅದಕ್ಕೇನು ಪರ್ಮಿಷನ್ ಬೇಕಾ ಅಥವಾ ನಾವು ಆರಿಸೋದಿಲ್ಲ ಅಂತ ಯಾರಾದರೂ ಹೇಳ್ತಾರ ವಿನಾಕಾರಣವಾಗಿ ಚಾಮರಾಜಪೇಟೆ ಈದ್ಗಾ ಮೈದಾನ ದಿನಕ್ಕೊಂದು ವಿವಾದ ಆಗ್ತಾನೇ ಇದೆ ಆ ಬಿ ಬಿ ಎಂ ಪಿಯವರು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಕಳೆದ ಆರು ತಿಂಗಳಿಂದ ವಿವಾದ ಆಗ್ತಾ ಇದೆ ಅದಕ್ಕೊಂದು ಸ್ಪಷ್ಟನೇ ಇಲ್ಲ ಅಂದರೆ ಆ ಮೈದಾನ ಯಾರಿಗೆ ಸೇರಿದ್ದು ಈದ್ಗಾ ಮೈದಾನಕ್ಕೆ ಸೇರಿದ್ದ ಬಿ ಬಿ ಎಂ ಪಿಗೆ ಸೇರಿದ್ದ ಅಥವಾ ಅದು ಎಷ್ಟು ಎಕರೆ ಜಾಗ ಇದೆ ಆ ಎಕರೆ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಈದ್ಗಾ ಮೈದಾನಕ್ಕೆ ಸೇರುತ್ತಾ ಇನ್ನು ಅರ್ಧ ಎಕರನ ಒಂದು ಎಕರನ ಎರಡು ಎಕರೆನೋ ಐದು ಎಕರೆನೋ ಇದೆ ಅಲ್ಲಿ ಎಷ್ಟು ಭೂ ಪ್ರದೇಶ ಮೈದಾನವಾಗಿದೆ ಬಿ ಬಿ ಎಂ ಪಿ ಗೆಟ್ ಸೇರುತ್ತೆ ಇದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ ಬಿ ಬಿ ಎಂ ಪಿಯವರು ಕೂಡ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ ಈದ್ಗಾ ಮೈದಾನದವ್ರು ಹೋದರೆ ಅವ್ರಿಗೊಂದು ಹೇಳಿಕೆ ಕೊಡ್ತಾರೆ ಬಿ ಜೆ ಪಿಯವರು ಹೋದರೆ ಅವ್ರಿಗೊಂದು ಹೇಳಿಕೆ ಕೊಡ್ತಾರೆ ಹಿಂದೂ ಸಮಾಜದವರು ಅಥವಾ ಹಿಂದೂ ಜಾಗೃತಿಗಳವರು ಹೋದರೆ ಅವ್ರಿಗೊಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ಕರೆಕ್ಟಾಗಿ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ಹೀಗಾಗಿನೇ ಈದ್ಗಾ ಮೈದಾನ ಅನ್ನೋದು ಒಂದು ವಿವಾದಿತ ಕೇಂದ್ರವಾಗಿ ಹೋಗ್ತಾನೆ ಇದೆ ಕಳೆದ ನಾಲ್ಕೈದು ಆರು ಐದಾರು ತಿಂಗಳಿಂದ ಇದಕ್ಕೆ ಸ್ಪಷ್ಟನೆ ಅಥವಾ ಒಂದು ಕ್ಲಾರಿಟಿಯನ್ನು ಕೊಡೋಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದೇ ಆಯ್ತು ಬಿ ಬಿ ಎಂ ಪಿ ಅವರು ಬಟ್ ಪ್ರಯೋಜನಕ್ಕೆ ಬರ್ತಾಯಿಲ್ಲ ಸೊ ಈ ನಡುವೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ಬೇಕಾ ಬೇಡವಾ ನಾವು ಆರಿಸಿ ಆರಿಸ್ತೀವಿ ಅಂತ ಕೆಲವೊಂದಿಷ್ಟು ಗುಂಪು ಅಲ್ಲಿ ಯಾಕೆ ಆರಿಸ್ಬೇಕಂತ ಇನ್ನಷ್ಟು ಗುಂಪು ಈ ನಡುವೆ ಎಮ್ ಎಲ್ ಎ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ ಈದ್ಗಾ ಮೈದಾನದಲ್ಲಿ ನಾವು ರಾಷ್ಟ್ರಧ್ವಜವನ್ನು ಆರಿಸ್ತೀವಿ ಸೊ ಅಲ್ಲಿಗೆ ಮ್ಯಾಟ್ರ್ ಮುಗೀತು ಒಬ್ಬ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ನಾವು ಆರಿಸ್ತೀವಿ ಅಂತ ಇನ್ಯಾಕೆ ವಿವಾದ ಅಂತ ಗೊತ್ತಾಗ್ತಿಲ್ಲಪ್ಪ ಅಂದರೆ ವಿವಾದ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಅದು ವಿವಾದ ಆಗ್ತಾ ಇದೆ ಇಲ್ಲಿ ರಾಷ್ಟ್ರಧ್ವಜ ಆರಿಸ್ಬೇಕಾ ಬೇಡವಾ ರಾಷ್ಟ್ರಧ್ವಜ ಆರಿಸಿದ್ರೆ ಮಾತ್ರ ಸರಿ ಆಗುತ್ತಾ ಇದು ಯಾವುದು ಬೇಕಾಗಿಲ್ಲ ವಿವಾದ ಆಗಬೇಕು ಅಷ್ಟೇ ಕೆಲವೊಂದಿಷ್ಟು ಮಂದಿಗೆ ಅದಕ್ಕೆ ವಿವಾದ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ತೇವೆ ಅಂತ ಎಮ್ ಎಲ್ ಎ ಹೇಳಿದ್ದಾರೆ ಬಿ ಬಿ ಎಂ ಪಿ ಹೇಳ್ತಾ ಇದ್ದಾರೆ ಸೊ ಮತ್ತು ವಿವಾದ ಯಾಕೆ ಬೇಕು ಅಲ್ಲಿಗೆ ಮುಗೀತಲ್ಲಿಗೆ ರಾಷ್ಟ್ರಧ್ವಜನ ಆರಿಸ್ತೀವಷ್ಟೇ ಅದು ಈದ್ಗಾ ಮೈದಾನ ಆಗಿರ್ಬೋದು ನಮ್ಮ ಮನೆ ಆಗಲಿ ಆಫೀಸಾಗಲಿ ರಾಷ್ಟ್ರಧ್ವಜವನ್ನು ಎಲ್ಲಿ ಬೇಕಾದರೂ ಆರಿಸುವಂಥ ಹಕ್ಕು ಪ್ರಜ ಪ್ರಜೆಗೂ ಇದೆ ಆರಿಸ್ಲೇಬೇಕು ಅದು ಕೂಡ ಇಂಡಿಪೆಂಡೆನ್ಸ್ ಡೇ ಎಪ್ಪತ್ತೈದನೇ ವರ್ಷದ ಆಜಾದಿ ಅಮೃತ ಅಮೃತ್ ಮಹೋತ್ಸವ ಏನು ಮಾಡ್ತಾಯಿದೆ ಕೇಂದ್ರ ಸರ್ಕಾರದ ವತಿಯಿಂದ ಸೊ ಎಲ್ಲ ಮನೆಯಲ್ಲೂ ರಾಷ್ಟ್ರಧ್ವಜನ ಆರಿಸಿದ್ರೆ ಏನು ಕಳ್ಕೊಳ್ತೀವಿ ನಾವು ನಮ್ಮ ಧ್ವಜ ನಮ್ಮ ದೇಶ ನಮ್ಮ ಅಭಿಮಾನ ನಮ್ಮ ರಾಷ್ಟ್ರ ಭಕ್ತಿ ನಮ್ಮ ರಾಷ್ಟ್ರ ಪ್ರೇಮ ಒಂದು ರಾಷ್ಟ್ರಧ್ವಜ ಆರಿಸಿದ್ರೆ ಮುಗೀತು ಅದು ವಿವಾದ ಅವಶ್ಯಕತೆ ಇಲ್ಲ ವಿನಾಕಾರಣವಾಗಿ ಈದ್ಗಾ ಮೈದಾನ ಈದ್ಗಾ ಮೈದಾನವನ್ನು ಪದೇ 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 ವಿವಾದಕ್ಕೆ ಎಳೆತರಲಾಗ್ತಾ ಇದೆ ಬಿ ಬಿ ಎಂ ಪಿಯವರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇದನ್ನ ಸಾಲ್ವ್ ಮಾಡಬೇಕು ಹೈಕೋರ್ಟ್ಗೆ ಹೋಗ್ತಾರೋ ರಾಜ್ಯ ಸರ್ಕಾರಕ್ಕೆ ಹೋಗ್ತಾರೋ ದಿನಕ್ಕೊಂದು ಗೊಂದಲದ ಹೇಳಿಕೆ ಬಿ ಬಿ ಎಂ ಅದು ಯಾಕೆ ಬೇಕಂದನೆ ಕೊಡ್ತಾರೋ ಯಾರು ಕೊಡಿಸ್ತಾ ಇದ್ದಾರೋ ಅವರೇ ಬಲರಪ್ಪ ಜನರು ನೆಮ್ಮದಿಯಾಗಿರೋದಕ್ಕೆ ಬಿಡಿ ಫಸ್ಟು ಇದು ಈ ಒಂದು ಪ್ರಾಬ್ಲಮ್ ಏನಿದೆ ಅಥವಾ ವಿವಾದ ಏನಿದೆ ಅದನ್ನ ಸಾಲ್ವ್ ಮಾಡಿ ಈಗ ರಾಷ್ಟ್ರಧ್ವಜವನ್ನು ಬೇಕು ಅಂತ ಆರಿಸಲೇಬೇಕಲ್ಲಿ ಆರಿಸ್ಬಾರ್ದು ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಆರಿಸಲೇಬೇಕು ನೋಡೋಣ ಮುಂದೇನಾಗುತ್ತೆ ಅಂತ